ಡೇ ಒನ್ಲಿಂದ ಪಾಸಿಟಿವ್ ಇದ್ದೀವಿ. ಯಾಕಂದರೆ ಭಾಳಷ್ಟು ಹಲವಾರು ಕಾರಣಗಳಿದ್ದಾವೆ ರಾಜಕಾರಣ ಗೆಲ್ಲಬೇಕಂದ್ರೆ, ಒಂದೇ ಕಾರಣ ಅಲ್ಲ. ಒಂದು ಮೋದಿಯವರ ಆ್ಯಂಟಿ ಇನ್ಕಮ್ರೆನ್ಸಿ ಪ್ರಾರಂಭ ಆಗಿದೆ, ಯಾವುದೇ ರೀತಿಯಂಥ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳಾಗಿಲ್ಲ, ನಮ್ದು 5 ಗ್ಯಾರಂಟಿಗಳು ಮನೆ ಮನೆಗೆ ಮುಟ್ಟಿದೆ, ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಅವರು ಎಷ್ಟು ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತಾರೆ, ಅದೇನು ಹೊಸದಲ್ಲ. ಬಟ್ ಆದರೂ ನನಗೆ ನಂಬಿಕೆ ಇದೆ, ಖಂಡಿತವಾಗ್ಲೂ ಈ ಬಾರಿ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆ ಕೂಡ ಈ ಬಾರಿ ಕಾಂಗ್ರೆಸ್ ಇಲ್ಲಿ ಬಾವುಟ ಹಾರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲ ಟಾಸ್ಕ್ ನಾನಂತಲ್ಲ, ಎಲ್ಲ ಜಿಲ್ಲಾ ಉಸ್ತುವಾರಿಗಳು ನಾವು ಒಂದು ಮುತುವರ್ಜಿ ವಹಿಸ್ತೀವಿ ನಾ ಹೊರತು ನಮ್ಮದೇ ಅಂತಾರಲ್ಲ, ಎಲ್ಲರೂ ಎಲ್ಲರನ್ನ ಕಲೆಕ್ಟಿವ್ ಅಲ್ಲ. ಪೊಲಿಟಿಕ್ಸ್ ಅಂದಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಒಬ್ಬರ ನೇತೃತ್ವದಲ್ಲಿ ನಡೆಯೋಕ್ಕಾಗೋದಿಲ್ಲ, ಎಲ್ಲರೂ ಎಲ್ಲ ಪಕ್ಷದ ಎಲ್ಲ ಸಮಾಜದ ಮುಖಂಡರುಗಳು ನಾವು ಜೊತೆಗೆ ತೊಗೊಂಡು ಹೋಗಿ ಚುನಾವಣೆ ಮಾಡಬೇಕಾಗತ್ತೆ. ಸೊ ಎಸ್, ಐ ಮೇಟ್ ಬಿ ಲೀಡಿಂಗ್ ಇಟ್, ಬಟ್ ಇಟ್ಸ್ ವಿತೌಟ್ ದೆಮ್ ಐ ಆಮ್ ಝೀರೋ, ವಿತೌಟ್ ಆಲ್ ಅದರ್ ಲೀಡರ್ಸ್, ವಿತೌಟ್ ಆಲ್ ಅವರ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರಿಗೆ ನಾನು ಝೀರೋ ಇದ್ದೀನಿ. ಸೊ ಎಲ್ಲರನ್ನ ತೊಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಅದರಲ್ಲಿ ನನ್ನ ನಂಬಿಕೆ ಇದೆ. ನೋಡಿ, ಅದೇ ದಿಂಗಲೇಶ್ವರ ಸ್ವಾಮಿಯವರು ಭಾಳ ಪ್ರಭಾವಿ, ನಾನು ಹೇಳ್ತಿದ್ದೇನೆ ನನಗೆ ಅವ್ರು ಇವಾಗಲ್ಲ 2006 8 ಇಸ್ವಿಯಿಂದ ಪರಿಚಯ ನನಗೆ. ಐ ಎಮ್ ಎ ಗ್ರೇಟೆಸ್ಟ್ ಅಡ್ಮೈರ್ ಆ್ಯಂಡ್ ಅ ಫ್ಯಾನ್ ಆಫ್ ಹಿಮ್. ಅವ್ರ ಮಾತಿನಲ್ಲಿ ಒಂದು ಗಂಭೀರತೆ ಇದೆ. ಅವರು ಬರೀ ಇದೊಂದು ಈ ಚುನಾವಣೆ ಇಶ್ಯೂಕ್ಕೆ ಮಾತನಾಡ್ತಿಲ್ಲ, ಅವ್ರು ಯಾವಾಗಲೂ ಮಾತನಾಡ್ತಾರೆ, ಒಂದು 10,000 ಜನ ಸಹಜವಾಗಿ ಸೇರ್ತಾರೆ. ಅವರು ಅವ್ರ ಫಿಲಾಸಫಿಕಲ್ ಭಾಷಣ ಆಗಿರಲಿ, ಅವ್ರೇನು ಜನಕ್ಕೆ ಸಮಾಜಕ್ಕೆ ಮೆಸೇಜ್ ಕೊಡ್ತಾರೆ, ಅದನ್ನು ನಾವು ಅಳಿಗಳಕ್ಕೆ ಸಾಧ್ಯವೇ ಇಲ್ಲ. ಈ ಹಸ್ ಗಾಟ್ ಇಸ್ ಓನ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ ಇನ್ ಮೆಟರ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್. ಅವ್ರಿಗೆ ದಿಂಗಾಲೇಶ್ವರ ಸ್ವಾಮೀಜಿ ಅಂದರೆ ಕೇವಲ ಲಿಂಗಾಯತ ಅಂತ ನೀವು ಕನ್ಸಿಡರ್ ಮಾಡೋಕೆ ಹೋಗಬೇಡ್ರಿ, ಹೌದು ಎಲ್ಲ ಸಮಾಜದ ಮೇಲೆ ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ. ಬಟ್ ಅವರಿಷ್ಟು ಬಹಿರಂಗವಾಗಿ ಬಂದು ಹೇಳ್ತಾ ಇದ್ದಾರೆ, ಅವ್ರ ನೋವನ್ನು ಅವ್ರು ತೊಡ್ಕೊಳ್ತಾ ಇದ್ದಾರೆ, ನಮ್ಮ ಸಿಂಪತಿ ಇದೆ ಅವರಿಗೆ, ವಿ ನೋ ವಿ ಫೀಲ್ ವಾಟ್ ಈಸ್ ಎಸ್. ಬಟ್ ಅವ್ರೇನು ನಿರ್ಣಯ ತೊಗೊಳ್ತಾರೆ ಅದು ನಾವು ನೋಡಬೇಕು, ಬಿಕಾಸ್ ಇಟ್ಸ್ ಲೆಫ್ಟ್ ಟು ಹಿಮ್. ಬಟ್ ಏನೋ ಈ ಥರ ಬಂದು ಮಾತನಾಡ್ತಾ ಇದ್ದಾರೆ ಪಬ್ಲಿಕ್ಲಿ ಎಲ್ಲ ಸ್ವಾಮೀಜಿಗಳು ಮಾತನಾಡ್ತಿದ್ದಾರೆ ಅಂತಂದರೆ ಬಿ ಜೆ ಪಿ ಅವ್ರು ಅರ್ಥ ಮಾಡ್ಕೋಬೇಕಂತ ಅಂತ ನನ್ನ ಭಾವನೆ. ಎರಡನೇದು, ಇದು ಬಿ ಜೆ ಪಿಗಿನ್ನ ಜಾಸ್ತಿ ಇದು ದೇಶದಲ್ಲಿರ್ತಕ್ಕಂಥ ಇದು ಒಂದು ನೌನ ಎಲ್ಲ ಸ್ವಾಮೀಜಿಗಳು ತೊಡ್ಕಂದ್ರೆ ನನ್ನ ಅಭಿಪ್ರಾಯ. ಯಾರಿಗೆ ಎಫೆಕ್ಟ್ ಅಂತೂ ಖಂಡಿತವಾಗುತ್ತೆ, ಯಾಕಂದರೆ ಇಂಥವ್ರಿಗೆ ಎಫೆಕ್ಟ್ ಆಗುತ್ತಂತಲ್ಲ. ಸ್ವಾಮೀಜಿ ನಿಂತ್ಕೊಂಡಾಗ ಬಿ ಜೆ ಪಿನೂ ಫಾಲೋರ್ಸ್ ಇದ್ದಾರೆ, ಕಾಂಗ್ರೆಸ್ಸು ಫಾಲೋರ್ಸ್ ಇದ್ದಾರೆ, ಏನು ಸ್ವಾಮೀಜಿಯವ್ರು ಬರೀ ಬಿಲಿಜಿಗೆ ಫಾಲೋರ್ಸ್ ಇದ್ದಾರೆ. ಆ ಥರ ನಿಮ್ದು ವಿಶ್ಲೇಷಣೆ ಮಾಡೋದು ಕೂಡ ತಪ್ಪಿದೆ, ಯಾಕಂದರೆ ಈ ಹಸ್ ಗಾಟ್ ಅಕ್ರಾಸ್ ದ ಕಾಸ್ಟ್ ಕ್ರೀಡ್ ರಿಲಿಜನ್, ಯಾಕಂದರೆ ಅವರು ಮಠನೇ ಇರೋದು ಸೆಕ್ಯುಲರ್ ಮಠ ಇದೆ, ಹಂಗಾಗಿ ಎಲ್ಲರೂ ಅವ್ರನ್ನ ಬಿಲೀವ್ ಮಾಡ್ತಾರೆ. ಇದ್ರಾಗೆ ಈ ಮ್ಯಾಟರ್ ಆಫ್ ಹಿಂದೂ ಮುಸ್ಲಿಂ ಲಿಂಗಾಯತ್ ಸಿಖ್ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ, ಅದು ತುಂಬಾ ಏನೋ ಈ ಹಸ್ ಗಾಟ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸ್ಕಿವಾಗಿ ಅವರು ನಿರ್ಣಯ ತೊಗೊಂಡಿದ್ದಾರೆ, ನಮಗೊಂದು ಪಕ್ಷ ಇದೆ, ಖಂಡಿತವಾಗ್ಲೂ ಅವ್ರು ಯಾವುದೇ ರೀತಿಯಿಂದ ಆಶೀರ್ವಾದ ಮಾಡೋದು ನಮ್ಗೆ ಅನುಕೂಲ ಆಗುತ್ತೆ. ಬಟ್ ಐ ಡೋಂಟ್ ನೋ ವೆದರ್ ಅವ್ರು ಕಂಟೆಸ್ಟ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಯಾರು ಎಲ್ಲಿಗೆ? ಓಕೆ, ಅಲ್ಲ ಬರ್ತಾರೆ ಎಲ್ಲ ನಮ್ಮ ನ್ಯಾಷನಲ್ ಲೀಡರ್ಸ್ಗಳು ಖಂಡಿತವಾಗಿ ಬರ್ತಾರೆ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ, ಖಂಡಿತವಾಗಿ ಬರ್ತಾರೆ. ಮೋಸ್ಟ್ಲಿ ನಮಗಿರ್ತಕ್ಕಂಥದ್ದು ವಿನೋದ ಸೊಟ್ಟಿಯವರು ಅವ್ರದ್ದು ಅವರು ನಾನು ಕೇಳಿದ ಮಾತಾಡೋದು 17ನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಬಟ್ ದೇರ್ ಮೇಟ್ ಬಿ ಸಮ್ ಚೇಂಜಸ್, ಬಟ್ ಮೋರ್ ಅಲ್ಲೇ 18ನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಮಾಡ್ತಿದ್ದೀನಿ.